ಎಲ್ಲರಿಗೂ ಕೂಡ ಎಡು ಸ್ಮಾರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ವಿಡಿಯೋ ಕಡೆ ಒಂದು ಲೇಟೆಸ್ಟ್ ಆಗಿ ಒಂದು ನೋಟಿಫಿಕೇಶನ್ ರಿಲೀಸ್ ಮಾಡಿದ್ರೆ, ಈ ಒಂದು ನೋಟಿಫಿಕೇಶನ್ ಈ ಇನ್ಫಾರ್ಮೇಶನ್ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಕಂಪ್ಲೀಟ್ ಆಗಿ ವಿಡಿಯೋ ನೋಡ್ತಾ ಹೋಗಿ. ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡಿ, ಹಾಗೆ ಪಕ್ಕದಂತ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ಕೂಡ ಸೆಲೆಕ್ಟ್ ಮಾಡ್ಕೊಡಿ. ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ವಿಷಯ, ಯಾರಿಗಾದ್ರೂ ಒಂದು ಜಾಬ್ ಮಾಡೋಕ್ಕೆ ಒಂದು ಇಂಟ್ರೆಸ್ಟ್ ಇದೆ ಅಂದರೆ, ಒಂದು ಕಂಟೆಂಟ್ ರೈಟಿಂಗ್ ಬಗ್ಗೆ ಕಮ್ಯುನಿಟಿ ಪೋಸ್ಟಲ್ಲಿ ಆ ಒಂದು ಜಾಬ್ ಡೀಟೇಲ್ಸ್ನ ಕೊಟ್ಟಿದ್ದೀನಿ, ಅದನ್ನ ರೆಫರ್ ಮಾಡಿ ಅಲ್ಲಿ ನೀವು ಒಂದು ಅಪ್ಲೈನ ಮಾಡ್ಬೋದಾಗಿರುತ್ತೆ. ಅಲ್ಲಿ ಫರ್ದರ್ ಡೀಟೇಲ್ಸ್ ಇರುತ್ತೆ. ಇವಾಗ ಒಂದು ಸರ್ಕ್ಯುಲರ್ ಬಗ್ಗೆ ಬರೋದಾದ್ರೆ, ಈ ಒಂದು ಸರ್ಕ್ಯುಲರ್ ಥರ್ಡ್ ಸೆಮ್ ಸ್ಟೂಡೆಂಟ್ಸ್ಗೆ ಒಂದು ಅಪ್ಲಿಕಬಲ್ ಆಗುತ್ತೆ. ಇಲ್ಲಿ ನಿಮ್ಗೆ ಒಂದು ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಯಾವ ಥರದ ಡೀಟೇಲ್ಸ್ನ ಕೊಟ್ಟಿದ್ದಾರೆ, ಇದ್ರ ಪ್ರಕಾರ ನಿಮಗೆ ಒಂದು ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಬಂದ್ಬಿಟ್ಟು ಏನಾಗ್ತಿದೆ ಅಂದರೆ, ಏಪ್ರಿಲ್ 16ನೇ ತಾರೀಕಿಂದ 23ನೇ ತಾರೀಕಂತ ಒಂದು ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಇರುತ್ತೆ. ಆದರೆ ನಿಮಗೆ 21ನೇ ತಾರೀಕು ನಿಮಗೆ ಯಾವುದೇ ಥರದ ಒಂದು ಪ್ರಾಕ್ಟಿಕಲ್ ಎಕ್ಸಾಮ್ ಇರಲ್ಲ. ಮತ್ತು ಇಲ್ಲಿ ಒಂದು ಸಬ್ಜೆಕ್ಟ್ ಕೋಡ್ ಏನೊಂದು ಡಿಸ್ಪ್ಲೇ ಮಾಡ್ತಾ ಇರೋ 18 CVL 37 ಮತ್ತು 18 ME 36 ಮತ್ತು 18 MA 36, ಈ ಒಂದು ಸಬ್ಜೆಕ್ಟ್ ಕೋಡ್ ಒಂದು ಕ್ವಶನ್ ಪೇಪರು VTU ಕಡೆಯಿಂದ ಅಫಿಷಿಯಲ್ ಆಗಿ ಬರುತ್ತೆ, QPDS ಸಿಸ್ಟಮ್ ಮುಖಾಂತರ. ಈ ಒಂದು ಎಕ್ಸಾಮ್ಸ್ನ ಕಾಲೇಜವ್ರು ಏನು ಮಾಡಬೇಕಾಗುತ್ತೆ ಅಂದರೆ, 18ನೇ ತಾರೀಕಿಂದ 20ನೇ ತಾರೀಕು ಒಳಗಡೆ ಮಾಡಿ ಮುಗಿಸ್ಬೇಕು ಅಂತ ಡೀಟೇಲ್ಸ್ನ ಕೊಟ್ಟಿದ್ದಾರೆ. ಮತ್ತು ಬೇರೆ ಒಂದು ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಏನಿದೆ ಅದು 16ನೇ ತಾರೀಕಿಂದ 23ನೇ ತಾರೀಕಂತ ನಡೆಯುತ್ತೆ. ಮತ್ತು ಈ ಒಂದು ಇನ್ಫಾರ್ಮೇಷನ್ ನಮ್ಮ ಪ್ರತಿಯೊಬ್ಬ ಫ್ರೆಂಡ್ಗೂ ಕೂಡ ಒಂದು ವಾಟ್ಸಪ್ ಗ್ರೂಪ್ಸಲ್ಲೆಲ್ಲ ಶೇರ್ ಮಾಡಿ ಪ್ರತಿಯೊಬ್ಬರು ಕೂಡ ಒಂದು ಇನ್ಫಾರ್ಮೇಷನ್ ಎಲ್ಲ ಗೊತ್ತಾಗಲಿ. ಕೆಲವರಿಗೆ ಒಂದು ಪ್ರಾಕ್ಟಿಕಲ್ ಎಕ್ಸಾಮ್ ಯಾವಾಗಿದೆ ಅನ್ನೋ ಡೇಟ್ಸ್ನ ಕೇಳ್ತಿದ್ರು, ಮತ್ತು ಕೆಲವರು ಕನ್ಫ್ಯೂಷನ್ ಕೂಡ